ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಕಾಂಗ್ರೆಸ್ ಓಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ. ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಕಾಂಗ್ರೆಸ್ ಓಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದೆ ಅಂತ ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ನವರು ಯಾವತ್ತೂ ಆದಿವಾಸಿಗಳಿಗೆ ಉನ್ನತ ಹುದ್ದೆ ಕೊಟ್ಟಿಲ್ಲ. ಮೋದಿ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಆದಿವಾಸಿ ಮಹಿಳೆಯನ್ನ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವ ಸೌಂದರ್ಯ ತಂದಿದೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲು ಬಯಸುತ್ತೇನೆ. ಸುಧಾರಾಮಯ್ಯನವರು ಅಹಿಂದ ಅಹಿಂದ ಅಂತ ಹೇಳಿ ಓಡಾಡ್ತಿದ್ದಾರೆ. ಮುಖ್ಯಮಂತ್ರಿ ವಿಪಕ್ಷ ನಾಯಕರಾಗಿದ್ದಾರೆ. ಇನ್ನು ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು 8 ಬಾರಿ ಆಯ್ಕೆ ಆಗಿದ್ದಾರೆ. 50 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಕೇಂದ್ರ ಮಂತ್ರಿಯಾಗಿ ರಾಜ್ಯ ಮಂತ್ರಿಯಾಗಿ ಅಧಿಕಾರವನ್ನ ನಡೆಸಿದ್ದಾರೆ. ಖರ್ಗೆ ಅವರನ್ನ ಯಾವತ್ತಾದರೂ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂದ್ರ ಮಾಡಿಲ್ಲ. ಇತ್ತಾ ಸಿದ್ದರಾಮಯ್ಯ ಅಹಿಂದ ಅಹಿಂದ ಅಂತ ಓಡಾಡ್ತಾರೆ, ಅವರನ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ರ ಇಲ್ಲ. ಅಲ್ಪಸಂಖ್ಯಾತ ನಾಯಕರನ್ನ ಮಾಡಿಲ್ಲ. ಇದು ಕೇವಲ ಕಾಂಗ್ರೆಸ್ನವರ ಬೂಟಾಟಿಕೆ ರಾಜಕಾರಣ. ದಲಿತರ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರ ಅನುಭವಿಸಿದ್ದಾರೆ ಅಂತ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಇನ್ನುಳದ ಎಲ್ಲ ರಾಷ್ಟ್ರೀಯ ನಾಯಕರು ಸೇರಿ ಇವತ್ತೇನು ಆಯ್ಕೆ ಮಾಡಿದಾರ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯನವರು ಅಹಿಂದ ಅಹಿಂದ ಅಂತೇಳಿ ಕಾಂಗ್ರೆಸ್ ಸೇರಿ ಓಡಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದಂಥವರು, ಪ್ರತಿಪಕ್ಷ ನಾಯಕರಾದಂಥವರು ಮತ್ತು ರಾಜ್ಯದಲ್ಲೂ ಬಹಿರಿಯ ರಾಜಕಾರಣಿಗಳು. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು 8 ಬಾರಿ ಆಯ್ಕೆ ಆದಂಥವರು, 50 ವರ್ಷಗಳಿಂದ ಅಧಿಕಾರದಲ್ಲಿ, ಶಾಸಕರಾಗಿ, ಕೇಂದ್ರ ಮಂತ್ರಿಯಾಗಿ, ರಾಜ್ಯದಲ್ಲಿ ಮಂತ್ರಿಯಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದವರು. ಅವರ ಆತ್ಮಾವಲೋಕನೆ ಮಾಡಿಕೊಳ್ಳಿ. ಖರ್ಗೆ ಅವ್ರನ್ನ ಎಂದಾದರೂ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ತೀವಿ ಅಂದ್ರೆ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಎಷ್ಟು ಅಹಿಂದ ಅಹಿಂದ ಅಂತೇಳಿ ಹೇಳ್ಕೊಳ್ತಾರಲ್ಲ, ಅವ್ರನ್ನ ಎಂದಾದರೂ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಹೆಸರು ತಂದ್ರ ಇಲ್ಲ. ಅಲ್ಪಸಂಖ್ಯಾತರು, ಗುಲಾಂ ನಬಿ ಆಜಾದ್ ಅವರಾಗಿರ್ಬೋದು, ಇನ್ನುಳದವರಾಗಿರ್ಬೋದು, ಅನೇಕ ನಾಯಕರಿದ್ದಾರೆ, ಎಂದಾದರೂ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಲಿಕ್ಕೆ ಆಲೋಚನೆ ಮಾಡಿದ್ರ ಇಲ್ಲ. ಇದು ಕೇವಲ ಕಾಂಗ್ರೆಸ್ನವರ ಬೂಟಾಟಿಕೆ. ದಲಿತರ ಹೆಸರ ಮೇಲೆ, ಅಲ್ಪಸಂಖ್ಯಾತರ ಹೆಸರ ಮೇಲೆ ಅಧಿಕಾರ ಅನುಭವಿಸಿದ್ರ ಹೊರತು ಅವ್ರಿಗೆ ಉದ್ಧಾರ ಮಾಡಲಿಕ್ಕ ಯಾವುದೇ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ನವರು ದೀನ ದಲಿತರ ಹೆಸರ ಮೇಲೆ, ಅಲ್ಪಸಂಖ್ಯಾತರ ಹೆಸರ ಮೇಲೆ ಅವ್ರನ್ನ